ನಮಸ್ಕಾರ ನೋಡಿ ಅಹೋರಾತ್ರರವರೆ ಈ ಮರ ಆಲಿಂಗನ ಮಾಡ್ಕೊಳ್ಳೋಕೆ ಆಗಲ್ಲ ಸುಮಾರು ದಶಕಗಳ ಮರ ಆಗಿದೆ ಯಾರೋ ಕಡಿದಿದ್ದಾರೆ ಕಡಿದು ಈ ಕುಡಿದ ದೇಹಕ್ಕೆ ಬೆಂಕಿ ಇಟ್ಟಿದ್ದಾರೆ ಆದರೂ ಬೆಂಕಿ ಇಟ್ಟು ತನ್ನ ಛಲ ಬದುಕಿ ತೋರಿಸ್ತೇನೆ ಏ ನನಗೆ ಬೆಂಕಿ ಇಟ್ಟ ಮಾನವರೇ ಅಂತ ಹೇಳ್ಬಿಟ್ಟು ಚಿಗಿರೊಡೆದು ನೇರಳೆ ಗಿಡ ನೋಡಿ ಹೂ ಬಿಟ್ಟು ಹಣ್ಣು ಬಿಡೋ ಪರಿಸ್ಥಿತಿಗೆ ಬಂದಿದೆ ಅಂದರೆ ಈ ಮರವನ್ನು ಪಡೆದಂತ ನಾವೇ ಪುಣ್ಯರು ನೆನ್ನೆ ದಾರಿಯಲ್ಲಿ ಹೋಗ್ತಾ ಇದ್ದೆ ಹೋಗುವಾಗ ಈ ಮರದ ನೆನಪು ಈ ಮುಪ್ಪಿನ ಮರ ತನ್ನ ಜೀವನ ಮುಗೀತು ಅಂದುಕೊಂಡಿದ್ದಂತ ಮರವನ್ನ ಏನು ಬುಡಕ್ಕ ಬೆಂಕಿ ಹಾಕಿದ್ರು ಚಲಬಿಡದೆ ಬದುಕಿ ತೋರಿಸ್ತೇನೆ ಏ ದುಷ್ಟ ಮಾನವ ಎಂದು ಹೇಳ್ತಾ ಕೇಕೆ ಹಾಕುತ್ತಾ ಇದೆ ಈ ಮರಕ್ಕೆ ನಾನು ಏನಾದರೂ ಒಂದು ಸೇವೆ ಮಾಡಬೇಕು ಈ ಮರಕ್ಕೆ ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು ಅಂತ ಇದು ಬೇತಮಂಗಲ KGF ಮುಖ್ಯ ಹೆದ್ದಾರಿ ಈ ಹೆದ್ದಾರಿಯಲ್ಲಿ ನೋಡಿದೆ ನೋಡಿ ನನಗೆ ತುಂಬಾ ಬೇಸರವಾಯ್ತು ಈ ಮಾನವ ಮುಪ್ಪಾದರೂ ಹೆಣ್ಣು ಹೊನ್ನು ಮಣ್ಣಿಗಾಗಿ ಜ್ಯೋತಿ ಬಿತ್ತು ಮಾಡಬಾರದ ಕೆಲಸ ಮಾಡಿ ಮಾಡ್ತಾ ಇದ್ದಾನೆ ಆದ್ರೆ ಈ ಮರವನ್ನು ಕಡಿದು ಈ ಬುಡವನ್ನ ಹಾಗೆ ಬಿಟ್ಟು ಈ ಬುಡಕ್ಕೆ ಯಾರೋ ಭ್ರಷ್ಟರು ಬೆಂಕಿ ಹಾಕಿದ್ರು ಬೆಂಕಿ ಹಾಕಿ ಸುಟ್ಟು ಕರಗಲಾಗಿದ್ರು ತನ್ನ ಕೊಂಬೆಗಳ ಮೂಲಕ ಚಿಗುರೊಡೆದು ಬಾ ನಿನಗೆ ನೆರಳು ಕೊಡ್ತೀನಿ ಹಣ್ಣು ಕೊಡ್ತೀನಿ ಅಂತ ಕೇಕೆ ಹಾಕಿ ಕರೆಯುತ್ತಿರುವ ಈ ವೃಕ್ಷ ರಾಜನಿಗೆ ನಾನು ಕೋಟಿ ಕೋಟಿ ಪ್ರಣಾಮಗಳು ಹೇಳುತ್ತಾ ಏನೋ ಒಂದು ಪೂಜೆ ಮಾಡಿ ಈ ವೃಕ್ಷ ರಾಜನ ಆಶೀರ್ವಾದ ಪಡಿತಾ ಇದ್ದೀನಿ. ನಮಸ್ತೆ ಸ್ನೇಹಿತರೆ, ನೋಡಿದ್ರ ಕೋಲಾರ ಜಿಲ್ಲೆಯ ಈ ಮುಗ್ಧ ಪ್ರಕೃತಿ ಭಕ್ತನ ಪ್ರೀತಿ, ತನಗೆ ಆ ಮರಕ್ಕೆ ಯಾವ ರೀತಿ ಉಪಕಾರ ಮಾಡಬೇಕು ಅಂತ ಗೊತ್ತಿಲ್ಲದೆ ಬಂದ ಭಾವವನ್ನು ವ್ಯಕ್ತಪಡಿಸಿದ ಪೂಜೆ ಅದು. ಅರಿಶಿನ ಕುಂಕುಮ ಹೂವ ಅರ್ಪಿಸಿ ಮಾಡಿದ್ದಾನೆ. ಇದು ನಮ್ಮೆಲ್ಲರ ಸಹಜ ಗುಣವಾಗಿದೆ. ನಿಜವಾದ ಪೂಜೆ ಅಂದರೆ ಆ ಮರಕ್ಕೆ ಯಾವ ರೀತಿ ನಾವು ಉಪಕಾರ ಮಾಡಬೇಕು ಅನ್ನೋದೇ ಪೂಜೆ. ಉಪಕಾರ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗದೇ ಇದ್ದಾಗ ಮಾಡೋದೇ ಈ ರೀತಿ ಪೂಜೆ. ಹಾಗಾಗಿ ಇಂಥ ಮರಗಳನ್ನು ನಿಮಗೆ ಕಂಡು ಬಂದಲ್ಲಿ 1 ಕಿಲೋ ಬೆಲ್ಲ 1 ಕಿಲೋ ಉಪ್ಪು ನೀರಲ್ಲಿ ಬೆರೆಸಿ ಅದರ ಬುಡಕ್ಕೆ ಹಾಕಿ ಆ ಮರ ಮತ್ತೆ ಸ್ವಶಕ್ತಿಯಿಂದ ಶಕ್ತಿಯನ್ನು ಪಡೆದು ತುಂಬ ತುಂಬ ಚೆನ್ನಾಗಿ ಅರಳಿಕೊಳ್ಳುತ್ತೆ. ಧನ್ಯವಾದ ಅಹೋರಾತ್ರ.